ಭಾರತದ ಈಶಾನ್ಯ ಮೂಲೆಯಲ್ಲಿ ನೆಲೆಸಿರುವ ಭವ್ಯ ಸೌಂದರ್ಯ ಮತ್ತು ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಭೂಮಿ ಮಣಿಪುರ. ಆದರೆ ಅದರ ಪ್ರಶಾಂತ ಮೇಲ್ಮೈ ಅಡಿಯಲ್ಲಿ ಮಣಿಪುರವು ರಾಜಕೀಯ ಒಳಸಂಚು, ಸಾಂಸ್ಕೃತಿಕ ಸಂರಚನೆ ಮತ್ತು ಅಸ್ತಿತ್ವದ ಹೋರಾಟದ ಕಥೆಯನ್ನು ಹೊಂದಿದೆ. ಇದು ಇಂದಿಗೂ ಮುಂದುವರೆದಿದೆ. 1947 ಮೊದಲು ಮಣಿಪುರವು ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯಲ್ಲಿ ರಾಜಪ್ರಭುತ್ವದ ರಾಜ್ಯವಾಗಿತ್ತು. ಈ ಸಮಯದಲ್ಲಿ ಮಹಾರಾಜ ಬೋಧಚಂದ್ರ ಸಿಂಗ್ ಮಣಿಪುರದ ಮೇಲೆ ಆಳ್ವಿಕೆ ನಡೆಸುತ್ತಿದ್ದನು. 1947 ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯವನ್ನು ಪಡೆಯುತ್ತಿದ್ದಂತೆ ಮಣಿಪುರವು ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕಿತು. ಮಣಿಪುರದಂತಹ ರಾಜಪ್ರಭುತ್ವದ ರಾಜ್ಯಗಳಿಗೆ ಭಾರತ ಅಥವಾ ಪಾಕಿಸ್ತಾನವನ್ನು ಸೇರಲು ಅಥವಾ ಸ್ವತಂತ್ರವಾಗಿ ಉಳಿಯಲು ಒಂದು ಆಯ್ಕೆ ಇತ್ತು. ಈ ಆಯ್ಕೆಗಳಲ್ಲಿ ಮಹಾರಾಜ ಬೋಧಚಂದ್ರ ಸಿಂಗ್ ಅವರು ಆಗಸ್ಟ್ 1947 ಭಾರತೀಯ ಒಕ್ಕೂಟಕ್ಕೆ ಸೇರಲು ಒಪ್ಪಿಕೊಂಡು ಸೇರ್ಪಡೆ ಒಪ್ಪಂದಕ್ಕೆ ಸಹಿ ಹಾಕಿದರು. 1948 ಮಣಿಪುರ ಸಾರ್ವತ್ರಿಕ ಚುನಾವಣೆಯನ್ನು ನಡೆಸಿತು. ಇದು ಪ್ರದೇಶದಲ್ಲಿ ಪ್ರಗತಿಪರ ಕ್ರಮವಾಗಿತ್ತು. ಸಾಂವಿಧಾನಿಕ ರಾಜಪ್ರಭುತ್ವವನ್ನು ಸ್ಥಾಪಿಸಲಾಯಿತು ಮತ್ತು ಸ್ವಲ್ಪ ಸಮಯದವರೆಗೆ ಮಣಿಪುರವು ಈ ಹೊಸ ವ್ಯವಸ್ಥೆಯಲ್ಲಿ ಹೊಂದಿಕೊಂಡಂತೆಯೇ ಇರುತ್ತಿತ್ತು. ಆದರೆ ಭಾರತ ತನ್ನ ಈಶಾನ್ಯ ಗಡಿಯಲ್ಲಿ ಹೆಚ್ಚಿನ ನಿಯಂತ್ರಣವನ್ನು ಸಾಧಿಸಲು ಬಯಸಿತು. ಸೆಪ್ಟೆಂಬರ್ 1949 ಭಾರತ ಸರ್ಕಾರವು ಮಹಾರಾಜ ಬೋಧಚಂದ್ರ ಸಿಂಗ್ಗೆ ಮಣಿಪುರವನ್ನು ಭಾರತಕ್ಕೆ ಸಂಪೂರ್ಣವಾಗಿ ವಿಲೀನಗೊಳಿಸಲು ಸೂಚಿಸಿತು. ಮಣಿಪುರವನ್ನು ಭಾರತದೊಂದಿಗೆ ಸಂಪೂರ್ಣವಾಗಿ ವಿಲೀನಗೊಳಿಸಲಾಯಿತು. ಮಣಿಪುರ ಭಾರತದ ಅಸ್ಸಾಂ ರಾಜ್ಯದ ಭಾಗವಾಯಿತು. ಜನವರಿ 21, 1972 ಅಸ್ಸಾಂನಿಂದ ಬೇರ್ಪಡಿಸಿ ಮಣಿಪುರಕ್ಕೆ ಪೂರ್ಣ ಪ್ರಮಾಣದ ರಾಜ್ಯದ ಸ್ಥಾನಮಾನವನ್ನು ಸಹ ನೀಡಲಾಯಿತು. ಇದೆಲ್ಲ ಮಣಿಪುರದ ರಾಜಕೀಯ ಇತಿಹಾಸವಾದರೆ, ಇನ್ನು ಮಣಿಪುರವು 3 ಪ್ರಮುಖ ಜನಾಂಗೀಯ ಗುಂಪುಗಳಾದ ಮೇಟಿ, ನಾಗಾ ಮತ್ತು ಕೂಕಿ ಜೋಮಿ ಮಿಜೋ ಹೊಂದಿರುವಂತಹ ಒಂದು ಬಹುತ್ವದ ರಾಜ್ಯವಾಗಿದೆ. ಈ ಮೇಟಿ ಸಮುದಾಯವು ಅತಿ ದೊಡ್ಡ ಸಮುದಾಯವಾಗಿದ್ದು ಇವರ ಜನಸಂಖ್ಯೆ ಸುಮಾರು 53% ಅಷ್ಟಿದೆ. ಇವರು ಪ್ರಾಥಮಿಕವಾಗಿ ಮಣಿಪುರದ ಫಲವತ್ತಾದ ಬಯಲು ಪ್ರದೇಶಗಳಲ್ಲಿ ವಾಸಿಸುತ್ತಾರೆ. ಮಣಿಪುರದ ಬಯಲು ಪ್ರದೇಶ ಮಣಿಪುರದ ಸುಮಾರು 10% ಭೂಮಿಯನ್ನು ಮಾತ್ರ ಆವರಿಸಿದೆ. ಉಳಿದ 90% ಗುಡ್ಡಗಾಡು ಪ್ರದೇಶ ನಾಗಾ ಮತ್ತು ಕೂಕಿ ಜೋಮಿ ಮಿಜೋ ಸಮುದಾಯಗಳಿಗೆ ನೆಲೆಯಾಗಿದೆ. ಅವರ ಒಟ್ಟು ಜನಸಂಖ್ಯೆಯು 47% ಅಷ್ಟು ಇದೆ. ಇತ್ತೀಚಿನ ವರ್ಷಗಳಲ್ಲಿ ಉದ್ವಿಗ್ನತೆಗಳು ಉಂಟಾಗುತ್ತಿವೆ. ಮೇಟಿ ಸಮುದಾಯವು ಬಹುಸಂಖ್ಯಾತರಾಗಿದ್ದರೂ ಅಸ್ತಿತ್ವದ ಆತಂಕವನ್ನು ಅನುಭವಿಸುತ್ತಿದ್ದಾರೆ. ಅವರ ಆತಂಕಕ್ಕೆ ಕಾರಣ ಅವರ ಕುಸಿಯುತ್ತಿರುವ ಜನಸಂಖ್ಯೆ. ಅವರು 2012 ಪರಿಶಿಷ್ಟ ಪಂಗಡದ ಸ್ಥಾನಮಾನಕ್ಕೆ ಒತ್ತಾಯಿಸುತ್ತಿದ್ದಾರೆ. ತಮ್ಮ ಸಂಸ್ಕೃತಿ, ಭಾಷೆ ಮತ್ತು ಗುರುತನ್ನು ಕಾಪಾಡಿಕೊಳ್ಳಲು ಪರಿಶಿಷ್ಟ ಪಂಗಡದ ಸ್ಥಾನಮಾನದ ಅವಶ್ಯಕತೆ ಇದೆ ಎಂದು ಅವರು ವಾದಿಸುತ್ತಾರೆ. ಮಣಿಪುರವು 1949 ಭಾರತದೊಂದಿಗೆ ವಿಲೀನಗೊಳ್ಳುವ ಮೊದಲು ತಮಗೆ ಬುಡಕಟ್ಟು ಸ್ಥಾನಮಾನವಿತ್ತು. ಆದರೆ ಭಾರತದೊಂದಿಗೆ ವಿಲೀನಗೊಂಡ ನಂತರ ಈ ಸ್ಥಾನಮಾನವನ್ನು ಕಸಿದುಕೊಳ್ಳಲಾಯಿತು ಎಂದು ಮೇಟಿ ಸಮುದಾಯದವರು ವಾದಿಸುತ್ತಾರೆ. ತಮ್ಮ ಸಂಸ್ಕೃತಿ, ಭಾಷೆ ಮತ್ತು ಗುರುತನ್ನು ಕಾಪಾಡಿಕೊಳ್ಳಲು ಪರಿಶಿಷ್ಟ ಪಂಗಡದ ಸ್ಥಾನಮಾನವನ್ನು ನೀಡಬೇಕೆಂದು ಅವರ ವಾದ. ಆದರೆ ಮಣಿಪುರದ ಇತರ ಬುಡಕಟ್ಟು ಗುಂಪುಗಳು, ವಿಶೇಷವಾಗಿ ನಾಗಾಗಳು ಮತ್ತು ಕುಕಿಗಳು, ಈ ಮೇಟಿ ಸಮುದಾಯದ ಬೇಡಿಕೆಯನ್ನು ಪ್ರಶ್ನಿಸಿದ್ದಾರೆ. ನಾಗಾಗಳು ಮತ್ತು ಕುಕಿಗಳು, ಮೇಟಿಗಳು ಈಗಾಗಲೇ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಪ್ರಬಲರಾಗಿದ್ದಾರೆ ಎಂದು ವಾದಿಸುತ್ತಾರೆ. ಮೇಟಿಗಳಿಗೆ ಎಷ್ಟೇ ಸ್ಥಾನಮಾನವನ್ನು ನೀಡಿದರೆ ನಾಗಾಗಳು ಮತ್ತು ಕುಕಿಗಳು ಎಷ್ಟೇ ಕೋಟಾದಲ್ಲಿ ತಮಗೆ ಮೀಸಲಿರುವ ಉದ್ಯೋಗ ಅವಕಾಶಗಳನ್ನು ಮತ್ತು ಇತರ ಪ್ರಯೋಜನಗಳನ್ನು ಮೇಟಿಗಳಿಗೆ ಕಳೆದುಕೊಳ್ಳುವ ಆತಂಕವನ್ನು ಅವರು ವ್ಯಕ್ತಪಡಿಸುತ್ತಾರೆ. ಈ ಉದ್ವಿಗ್ನತೆಗಳು
ಏಪ್ರಿಲ್ 2024ರಲ್ಲಿ ಹಿಂಸಾತ್ಮಕ ರೂಪವನ್ನು ಪಡೆದವು. ಮಣಿಪುರದ ನ್ಯಾಯಾಲಯವು ಮಣಿಪುರ ರಾಜ್ಯ ಸರ್ಕಾರಕ್ಕೆ ಮೇಟಿಗಳಿಗೆ ಎಸ್ಟಿ ಸ್ಥಾನಮಾನವನ್ನು ನೀಡುವುದನ್ನು ಪರಿಗಣಿಸುವಂತೆ ನಿರ್ದೇಶಿಸಿತು. ಈ ಆದೇಶದ ನಂತರ ಮಣಿಪುರದಲ್ಲಿ ನಾಗಾ ಮತ್ತು ಕುಕಿ ಜನಾಂಗಗಳು ಬಂಡೆದ್ದವು. ಮೇಟಿಗಳು ಕೂಡ ನ್ಯಾಯಾಲಯದ ನಿರ್ದೇಶನದಂತೆ ಎಸ್ಟಿ ಸ್ಥಾನಮಾನವನ್ನು ನೀಡಬೇಕೆಂದು ಒತ್ತಾಯಿಸಲು ಪ್ರತಿಭಟನೆ ನಡೆಸಿದಾಗ ಮಣಿಪುರದಲ್ಲಿ ಹಿಂಸಾಚಾರ ಉಂಟಾಯಿತು. ವರ್ಷ ಕಳೆದರೂ ಹಿಂಸಾಚಾರ ಇನ್ನೂ ಕೂಡ ಮುಂದುವರೆದಿದೆ.